ನಮಸ್ಕಾರ ಏಳರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಕೆಳಗಡೆ ನಾಳೆ ಇಪ್ಪತ್ತೈದನೇ ಜುಲೈ ತಾರೀಕಿನಂದು ನಾಗರ ಪಂಚಮಿ ಇದೆ ಇದು ತುಂಬಾ ವಿಶೇಷ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ನೀವು ನಾರ್ಮಲ್ ಆಗಿ ನೀವು ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಎಲ್ಲ ಮಾಡ್ತೀರಾ ಆದರೆ ನೀವು ಈ ಒಂದು ದಿನದಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಕಷ್ಟಗಳಲ್ಲಾಗಲಿ ಅಥವಾ ನಿಮ್ಮ ನಿಮ್ಮ ಒಂದು ಇಚ್ಛೆಗಳಲ್ಲಾಗಲಿ ಹೇಗೆ ಪೂರ್ಣಗೊಳಿಸ್ಬೋದು ಅಂದರೆ ಈ ಈ ಒಂದು ಇಚ್ಛೆಗಳನ್ನು ನೀವು ಹೇಗೆ ಈಡೇರಿಸ್ಕೊಬೋದು ಅಂತ ನಾನು ಇವತ್ತಿನ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳರೆ ನೀವು ಆಗಿ ಬೆಳಗ್ಗೆ ಹೋಗಿ ಪೂಜೆಯನ್ನು ಮಾಡ್ತೀರಾ ನೀವು ಅಂದರೆ ನಾಳೆ ಬೆಳಗ್ಗೆ ಹೋಗಿ ನೀವು ತುಂಬ ಜನ ಏನು ಮಾಡ್ತಾರೆ ಅಂದರೆ ನಾಗರ ಪಂಚ ಇದು ನಾಗದ ಒಂದು ಇದಿರುತ್ತಲ್ಲ ನಾಗನ ಕಲ್ಲಿ ಇರುತ್ತಲ್ಲ ಅಲ್ಲಿ ಹೋಗಿ ಹಾಲಿನ ಅಭಿಷೇಕ ಮಾಡಿಬಿಟ್ಟು ಅಥವಾ ತುಪ್ಪದ ಅಭಿಷೇಕ ಮಾಡಿಬಿಟ್ಟು ಅದಕ್ಕೆ ಪೂಜೆಗಳನ್ನೆಲ್ಲ ಮಾಡ್ತಾರೆ ಇನ್ನು ಈ ಒಂದು ದಿನದಲ್ಲಿ ನೀವು ಹೇಗೆ ನೀವು ನಿಮ್ಮ ಒಂದು ಇಚ್ಛೆಗಳಾಗಲಿ ಅಥವಾ ಕೆಲವೊಬ್ಬರಿಗೆ ನಾಗದೋಷಗಳಿರುತ್ತೆ ಇಂಥ ಒಂದು ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೊಬೋದು ಕಂಪ್ಲೀಟಾಗಿ ಏನು ಪರಿಹಾರ ಆಗುತ್ತೆ ಅಂತಲ್ಲ ಕಂಪ್ಲೀಟಾಗಿ ಪರಿಹಾರ ಆಗಬೇಕು ನಿಮಗೆ ನಾಗದೋಷ ಅಂದರೆ ನೀವು ಸುಬ್ರಹ್ಮಣ್ಯ ಇಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾಗತ್ತೆ ಆದರೆ ಈ ಒಂದು ಸ್ವಲ್ ಅದರ ಒಂದು ಪ್ರಭಾವ ನಿಮಗೆ ಸ್ವಲ್ಪ ಕಮ್ಮಿ ಆಗಬೇಕು ಅಂದರೆ ನಾಳೆ ಅಂದರೆ ಈ ಒಂದು ನಾಗರ ಪಂಚಮಿ ದಿನ ಏನು ಮಾಡಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಈ ರೀತಿಯಾಗಿ ನಿಮಗೆ ನಾಗನ ಒಂದು ಕಲ್ ಸಿಗುತ್ತೆ ನಿಮಗೆ ಗೊತ್ತಿರ್ಬೋದು ದೇವಸ್ಥಾನಗಳಲ್ಲಿ ಇರುತ್ತೆ ಇದ್ರ ಮುಂದೆ ನೀವು ತುಪ್ಪ ದೀಪನ ಹಚ್ಚಬೇಕಾಗತ್ತೆ ಮೊದಲನೇದಾಗಿ ಇದು ತುಪ್ಪ ದೀಪ ಹಚ್ಚಾದ ಮೇಲೆ ನೀವು ನೀವೇನು ಮಾಡಬೇಕು ಅಂದರೆ ಒಂದು ಹಾಲಿನ ಅಭಿಷೇಕ ಆಗಲಿ ಅಥವಾ ತುಪ್ಪದ ಅಭಿಷೇಕ ಆಗಲಿ ಅಥವಾ ಎರಡೂ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನೀವು ಎಲ್ಲ ಮಾಡಿದ್ಮೇಲೆ ಎಲ್ಲ ಪೂಜೆಗಳನ್ನ ಮಾಡಿದ್ಮೇಲೆ ಅಥವಾ ಒಂದು ಅದಕ್ಕೆ ನೀವು ಪ್ರಸಾದಗಳನ್ನ ಅರ್ಪಣೆ ಅರ್ಪಣೆ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ನೀವು ಹೇಳ್ಕೊಬೇಕಾಗುತ್ತೆ ನಿಮಗೆ ಏನೇನು ಮಾಡಬೇಕು ಅಥವಾ ಅಂದರೆ ಏನೇನು ನಿಮಗೆ ಇಚ್ಛೆಗಳಿದೆ ಅದನ್ನು ಹೇಳ್ಕೊಂಡು ನನಗಿದೆಲ್ಲ ಈಡರ್ಸಪ್ಪ ಅಂತ ನೀವು ಕೇಳ್ಕೊಬೋದು ಹಾಗೆ ನಿಮಗೆ ಏನಾದರೂ ಒಂದು ನಾಗಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ತೊಂದರೆ ಇದೆ ಅಂದರೆ ಅಂದರೆ ನಿಮಗೆ ನಾಗದೋಷ ಏನಾದರೂ ಇದೆ ಅಂದರೆ ನನಗೆ ಆ ಒಂದು ನಾಗದೋಷದ ಒಂದು ಪ್ರಭಾವ ಕಮ್ಮಿ ಮಾಡಪ್ಪ ಅಂತ ನೀವು ಕೇಳ್ಕೊಬೋದು ಅಥವಾ ನಾಗದೋಷ ನಮಗೆ ಹೋಗ್ದು ಹೋಗೋ ಥರ ಮಾಡು ಅಂತ ನೀವು ಕೇಳಿಕೊಂಡ್ರೆ ಆ ನಾಗದೋಷ ಕಂಪ್ಲೀಟಾಗಿ ಏನು ಹೋಗೋಲ್ಲ ಬಟ್ ಆದರೂ ನಿಮಗೆ ಅದರ ಒಂದು ಪ್ರಭಾವ ನಿಮಗೆ ಕಮ್ಮಿ ಆಗ್ಬೋದು ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಏನಾದರೂ ಒಂದು ಕಷ್ಟಗಳಿದ್ರೆ ಅದನ್ನು ಕೂಡ ನೀವು ಹೇಳಿ ಇದನ್ನು ನೀವು ಪರಿಹಾರ ಮಾಡಿಕೊಡಿ ಅಂತ ನೀವು ಬೇಕಾದ್ರೆ ಕೇಳ್ಕೊಬೋದು ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಣ್ಣ ಉಪಾಯವನ್ನು ನೀವು ಟ್ರೈ ಮಾಡಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಾಗದೇವನ ಕೃಪೆಗೆ ನೀವು ಪಾತ್ರ ಅಂದರೆ ನಾಗದೇವತೆ ನಮಃ ಅಂತ ನಮಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ನ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಧನ್ಯವಾದಗಳು